ನಮಸ್ಕಾರ. ಸಂಧ್ಯಾ ಮಾನಂದಿ ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಈ ದಿನ ಮಸಾಲ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಸ್ಮೂತ್ ನೋಡಿ ಕಾಣಿಸ್ತಾ ಇದೆಯಲ್ಲ, ತುಂಬಾ ಸ್ಮೂತಾಗಿರುತ್ತೆ ಇಡ್ಲಿ. ಬಿಸಿಯಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ, ತಣ್ಣಗೆ ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲಿಗೆ ಬೆಳಗ್ಗೆ ತಿಂಡಿ ಮಾಡಬೇಕು ಅಂದರೆ ರಾತ್ರಿನೇ ಸಬ್ಬಕ್ಕಿನ ನೆನೆಸಿಡಬೇಕು. ನಾನಿಲ್ಲಿ ಒಂದು ಲೋಟ ಅಳತೆ ಮಾಡ್ಕೊಂಡಿದ್ದೀನಿ, ಒಂದು ಲೋಟ ಅಳತೆ ಸಬ್ಬಕ್ಕಿನ ರಾತ್ರಿನೇ ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಇದು ಬೆಳಗ್ಗೆ ನೋಡಿ ಚೆನ್ನಾಗಿ ನೀರು ಹೀರ್ಕೊಂಡಿದೆ, ಮತ್ತು ಸ್ವಲ್ಪ ನೀರು ಇದೆ, ಆ ನೀರನ್ನೆಲ್ಲ ನಾವು ಶೋಧಿಸ್ಕೋಬೇಕು. ಈವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಹಸಿ ಖಾರ ಇಲ್ಲಾಂದರೆ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಇದು ಫ್ರೈ ಆದಮೇಲೆ ಒಂದು ಲೋಟ ಸಬ್ಬಕ್ಕಿ ತೊಗೊಂಡಿದ್ರೆ ನಾವು ಒಂದು ಲೋಟ ಉಪ್ಪಿಟ್ಟು ರವೆ ತೊಗೋಬೇಕು, 1:1. ಈಗ ನೋಡಿ ಹಸಿ ಶುಂಠಿ ಹಾಕಿ ಕಲಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ಟೌವ್ ಆಫ್ ಮಾಡ್ಕೊಂಬಿಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಿನ ಬೆಲ್ ಐಕನ್ ಒತ್ತಿ ನಾನು ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಫಸ್ಟ್ಗೆ. ಈಗ ಇದು ತಣ್ಣಗಾಗಿದೆ. ಇವಾಗ ತುರಿದಿರೋ ಅಂಥ ಕ್ಯಾರೆಟು ಮತ್ತು ಹೆಚ್ಚಿರೋಂತಹ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 10-10 ನಿಮಿಷ ಬಟಾಣಿನ ಉಪ್ಪು ಹಾಕಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಶೋಧಿಸಿ ಹಾಕಿದ್ದೀನಿ. ಮತ್ತು ಹಸಿ ಕೊಬ್ಬರಿ, ಗೋಡಂಬಿ ಸ್ವಲ್ಪ. ಹಸಿ ಕೊಬ್ಬರಿ ತುರಿದಿರೋದಾದರೂ ಆಗ್ಬೋದು, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೋಡಿ ನಮ್ಮ ನಾರ್ಮಲ್ ಇಡ್ಲಿಗಿಂತ ಬೇರೆ ಇರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಮತ್ತು ಸಬ್ಬಕ್ಕಿ ತುಂಬಾ ಒಳ್ಳೆಯದು, ತಂಪು, ವಿಟಮಿನ್ B6 ಇರುತ್ತೆ ಅದಕ್ಕೆ. ಸೊ ಈ ಥರ ಇಡ್ಲಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಬ್ಬಕ್ಕಿ ಹಾಕಿ ಈ ರೀತಿ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವಾಗ ಒಂದು ಲೋಟ ಆದಷ್ಟು ಗಟ್ಟಿ ಮೊಸರು ಹಾಕಿದ್ದೀನಿ. ಒಂದು ಲೋಟ ಸಬ್ಬಕ್ಕಿ, ಒಂದು ಲೋಟ ರವೆ, ಅದೇ ಲೋಟದಲ್ಲಿ ಒಂದು ಲೋಟ ಗಟ್ಟಿ ಮೊಸರು ಹಾಕಿ ಕಲಿಸ್ಕೋಬೇಕು. ಆಮೇಲೆ ನಾವು ನೀರು ಸೇರಿಸ್ಕೋಬೇಕು ಇಡ್ಲಿ ಹದ ಬರೋದಕ್ಕೆ. ಸೊ ನೀರು ನಾನು ಸ್ವಲ್ಪನೇ ಸೇರಿಸ್ತೀನಿ, ಒಮ್ಮೆಗೆ ಹಾಕೋದಿಲ್ಲ. ನೋಡಿಕೊಂಡು ನಾವು ನೀರನ್ನು ಸೇರಿಸ್ಬೇಕು. ನೋಡಿ ನಾನು ಅದೇ ಲೋಟದಲ್ಲಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು ಲೋಟ ನೀರು ಕರೆಕ್ಟಾಗಿ ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಒಂದು ಲೋಟ ಮೊಸರು, ಒಂದು ಲೋಟ ನೀರು ಈ ಇಡ್ಲಿಗೆ ಹಿಡಿಸಿದೆ. ಸೊ ಈ ಹದ ಬರೋ ತನಕ ನೀವು ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆದರೂ ಹಾಕಿ, ಇಲ್ಲ ಜಾಸ್ತಿ ಆದರೂ ಹಾಕಿ. ನೋಡಿ ನಾನು ತೋರಿಸ್ತಾ ಇರೋ ಥರ ಈ ಹದದಲ್ಲಿರಬೇಕು. ಸೊ ಮಸಾಲ ಸಬ್ಬಕ್ಕಿ ಇಡ್ಲಿ ಚಟ್ನಿ ಜೊತೆ ಸವಿಯಲು ತುಂಬಾ ಚೆನ್ನಾಗಿರುತ್ತೆ. ಇದನ್ನು 1 ಅವರ್ ಬಿಟ್ಬಿಡಬೇಕು. 1 ಅವರ್ ಆಗಿದೆ ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಲ್ವಾ. ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ಹಾಕೋಬೋದು 1 ಅವರ್ ಆದಮೇಲೆ, ನೋಡಬೇಕು. ಇವಾಗ ಒಂದು 1/4 ಟೀಸ್ಪೂನಷ್ಟು ಸೋಡಾ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ. ಇದು 1 ಅವರ್ ನೆಂದಿದೆ. ಇವಾಗ 1 ಅವರ್ ನೆಂದಮೇಲೆ ನಾವು ಸೋಡಾ ಹಾಕಿ ಇದನ್ನು ಕಲಿಸ್ಬೇಕು. 1 ಅವರ್ ಮೇಲೆ ಬಿಟ್ಟರೂ ನಿಮಗೆ ಚೆನ್ನಾಗಿ ಬರುತ್ತೆ ಇಡ್ಲಿಗಳು. ಇವಾಗ ಲೈಟಾಗಿ ನಾನು ತಿರುಗಿಸ್ತಾ ಇದ್ದೀನಿ ಸೋಡಾ ಹಾಕಿದ್ಮೇಲೆ. ಇವಾಗ ಇಡ್ಲಿ ತಟ್ಟೆಗೆ ಎಣ್ಣೆ, ಸೋರಿ, ಈ ಮಸಾಲ ಇಡ್ಲಿ ಮಿಕ್ಸ್ನ ಹಾಕ್ತಾ ಇದ್ದೀನಿ. ನೋಡಿ ತುಂಬಾ ಸ್ಮೂತಾಗಿರುತ್ತೆ, ಬಿಸಿಯಲ್ಲಿ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ, ತಣ್ಣಗಾದಮೇಲೂ ನೀವು ತಿಂದ್ರೂ ಅದೇ ರುಚಿ ಕೊಡುತ್ತೆ. ಸೊ ಡಬ್ಬಗಳಿಗೆ ಹಾಕ್ಕೊಂಡು ಹೋಗಬೇಕು ಅಂದರೆ ಇದು ಒಂದು ಬೆಸ್ಟ್ ರೆಸಿಪಿ. ಇವಾಗ ಇದನ್ನು ಕುಕ್ಕರಲ್ಲಿಟ್ಟು 1/2 ಗಂಟೆ 15 ಮಿನಿಟ್ಸ್ ಸ್ಟೀಮಲ್ಲಿ ಇಡ್ತಾ ಇದ್ದೀನಿ. ನೋಡಿ 15 ಮಿನಿಟ್ಸ್ ಆದಮೇಲೆ ನಮ್ಮ ಇಡ್ಲಿಗಳು ಎಷ್ಟು ಸ್ಮೂತಾಗಿ ಬಂದಿದೆ. ಇದನ್ನು ನಾವು ಒಂದು 10 ನಿಮಿಷ ಬಿಟ್ಬಿಡಬೇಕು, ತುಂಬಾ ಇದು ಡೆಲಿಕೇಟು. ಸೊ 10 ನಿಮಿಷ ಬಿಟ್ಟಮೇಲೆ ಈ ರೀತಿ ತೆಗೆದ್ರೆ ನೋಡಿ ಸ್ಮೂತಾಗಿ ಬಂದ್ಬಿಡುತ್ತೆ ಇಡ್ಲಿ, ಮುರಿಯಲ್ಲ. ಇದನ್ನು ಬೆಣ್ಣೆ ಜೊತೆ, ಹಸಿ ಕೊಬ್ಬರಿ, ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಸ್ಮೂತ್ ಮಸಾಲ ಸಬ್ಬಕ್ಕಿ ಇಡ್ಲಿ.
ಕಳೆಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಕಳಿಸಿ. ನಾನು ನೋಡಿ ಇಲ್ಲಿ ಮಿನಿ ಇಡ್ಲಿಸು ಮಾಡಿದ್ದೀನಿ. ಥ್ಯಾಂಕ್ ಯು.